ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಬ್ಬಕ್ಕಿ ಮತ್ತು ಕ್ಯಾರೆಟನ್ನು ಉಪಯೋಗಿಸಿ ಯಾವ ರೀತಿ ಭಾಳ ಸೊಗಸಾದಂಥ ಸಿಹಿಯಾದಂಥ ಪಾಯಸನ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ಸಾಧಾರಣವಾಗಿ ಸಾಕಷ್ಟು ರೀತಿಯಾದಂಥ ಪಾಯಸನ ಮಾಡಿರ್ತೀರ, ಈ ರೀತಿಯಾಗಿ ಸಬ್ಬಕ್ಕಿ ಮತ್ತು ಕ್ಯಾರೆಟನ್ನು ಉಪಯೋಗಿಸಿ ಒಮ್ಮೆ ಪಾಯಸ ಮಾಡಿ ನೋಡಿ ವ್ಯತ್ಯಾಸ ಏನು ಅಂತ ತಮಗೆ ತಿಳಿಯುತ್ತೆ. ಹಾಗಿರ ಬನ್ನಿ, ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆಂತೀಗ ನೋಡ್ಕೊಳ್ಳೋರಂತೆ. ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಪಾಯಸ ಮಾಡೋದಕ್ಕೆ ಮೊದಲಿಗೆ 1/4 ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿನ ತೊಗೊಂಡಿರ್ತಕ್ಕಂಥದ್ದು. ನೈಲಾನ್ ಸಬ್ಬಕ್ಕಿ ಸಕ್ಕರೆ ಥರ ಇರುತ್ತೆ, ಸ್ವಲ್ಪ ಚಿಕ್ಕದಾಗಿರುತ್ತೆ. ಹಾಗೆ ಈ ರೀತಿ ತುರಿದಂಥ ಕ್ಯಾರೆಟ್ 4, ಸಕ್ಕರೆ 1/4 ಕಪ್ಪಷ್ಟು, ಹಾಲು 1 ಕಪ್ಪಷ್ಟು, ಕಾಯಿಸಿ ತಣ್ಣಗಾದಂಥ ಹಾಲಿದು, ಜೊತೆಗೆ ತುಪ್ಪ 2 ಟೇಬಲ್ಸ್ಪೂನಷ್ಟು, ಬಾದಾಮಿ ಪೌಡರ್ 2 ಟೇಬಲ್ಸ್ಪೂನಷ್ಟು, ಗೋಡಂಬಿ 10-15, ಹಾಗೆ ಒಣದ್ರಾಕ್ಷಿ 10-15, ಏಲಕ್ಕಿಕಾಯಿ 2. ಇದಿಷ್ಟು ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಪಾಯಸ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ಪಾಯಸ ಮಾಡೋದಕ್ಕೆ ಶುರು ಮಾಡೋಣ. ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ಸಬ್ಬಕ್ಕಿನ ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಇಲ್ಲೊಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು 1/4 ಕಪ್ ಅಳತೆಯ ನೈಲಾನ್ ಸಬ್ಬಕ್ಕಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಬಾಂಡ್ಲಿಗೆ. ಖಂಡಿತ ಪಾಯಸಕ್ಕೆ ನೈಲಾನ್ ಸಬ್ಬಕ್ಕಿ ಬಹಳ ಚೆನ್ನಾಗಿರುತ್ತೆ. ದಪ್ಪ ಸಬ್ಬಕ್ಕಿ ತೊಗೊಂಡ್ರೆ ತುಂಬ ಹೊತ್ತು ನೆನೆಸ್ಬೇಕಾಗತ್ತೆ ಅಥವಾ ಕುಕ್ಕರಲ್ಲಿ ಕೂಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಬಟ್ ಇದನ್ನು ಹುರಿದು ಡೈರೆಕ್ಟಾಗಿ ನಾವು ಪಾಯಸಕ್ಕೆ ಬಳಸ್ಬೋದು. ಈಗ ಈ ಸಬ್ಬಕ್ಕಿನ 5-6 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿ ಹುರಿತಕ್ಕಂಥ ಅವಶ್ಯಕತೆ ಇಲ್ಲ. ನೋಡ್ತಾ ಇದ್ದೀರಲ್ಲ, 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರಿದಾದ ನಂತರ ಸಬ್ಬಕ್ಕಿ ಅದಕ್ಕೆ ನೀಟಾಗಿ ಸೌಂಡ್ ಬರೋಕ್ಕೆ ಶುರು ಮಾಡುತ್ತೆ, ಚಿಟಪಟ ಚಿಟಪಟ ಅಂತ. ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕು. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸಬ್ಬಕ್ಕಿನ ನೀಟಾಗಿ ಹುರಿದಾದ ನಂತರ ಈಗ ಮತ್ತೀಗ ಸ್ಟೌವ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಪಾತ್ರೆಗೆ 1 ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇರತಕ್ಕಂಥದ್ದು. ಈ ನೀರನ್ನು ಬಿಸಿ ಮಾಡ್ಕೋಬೇಕಾಗತ್ತೆ, ಯಾಕೆಂದರೆ ಬಿಸಿಯಾದಂಥ ನೀರಿಂದ ಹುರಿದಂಥ ಸಬ್ಬಕ್ಕಿನ ಬೇಯಿಸ್ಕೋಬೇಕು. ಮೀಡಿಯಂ ಫ್ಲೇಮ್ನಲ್ಲೇ 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀರು ಬಿಸಿಯಾಗಿದೆ ಚೆನ್ನಾಗಿ. ಈ ಸಮಯದಲ್ಲಿ ಬಾಂಡ್ಲಿಲಿ ಚೆನ್ನಾಗಿ ಹುರಿದಂಥ ಸಬ್ಬಕ್ಕಿನ ಹಾಕ್ಕೋಬೇಕಾಗತ್ತೆ. ಈಗ ಮೀಡಿಯಂ ಫ್ಲೇಮ್ನಲ್ಲೇ 5-6 ನಿಮಿಷ ಈ ಸಬ್ಬಕ್ಕಿನ ಬೇಯಿಸ್ಕೋಬೇಕು. ಈ ಸಬ್ಬಕ್ಕಿನ ಬೇಯಿಸ್ತಕ್ಕಂಥ 5-6 ನಿಮಿಷದಲ್ಲಿ ಈ ರೀತಿ ಮಧ್ಯೆ 1-2 ನಿಮಿಷಕ್ಕೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು 5-6 ನಿಮಿಷ ಸಬ್ಬಕ್ಕಿನ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸಾದ ನಂತರ ಎಷ್ಟು ಚೆನ್ನಾಗಿ ನೀರಿನ ಜೊತೆ ಹೊಂದ್ಕೊಂಡಿದೆ ಅಂತ. ಈ ಒಂದು ಅದಕ್ಕೆ ಸಬ್ಬಕ್ಕಿನ ಬೇಯಿಸಾದ ನಂತರ ಈಗಿಲ್ಲಿ ಮತ್ತೊಮ್ಮೆ ಬಾಂಡ್ಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಂಡ್ಲಿಗೆ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು, ಯಾಕೆಂದರೆ ಈಗ ನಾವು ತುರಿದಂಥ ಕ್ಯಾರೆಟ್ನ ಹುರ್ಕೋಬೇಕಾಗತ್ತೆ. ಈಗಿಲ್ಲಿ ತುಪ್ಪ ಸ್ವಲ್ಪ ಬಿಸಿಯಾಗಿದೆ, ಬಿಸಿಯಾದಂಥ ತುಪ್ಪಕ್ಕೆ ಈ ರೀತಿ ಬಹಳ ನೀಟಾಗಿ ತುರಿದಂಥ ಕ್ಯಾರೆಟನ್ನು ಹಾಕ್ಕೋಬೇಕಾಗತ್ತೆ. 4 ಕ್ಯಾರೆಟ್ಗಳನ್ನ ಈ ರೀತಿ ನೀಟಾಗಿ ತುರ್ಕೊಂಡಿರ್ತಕ್ಕಂಥದ್ದು. ಈಗ ತುರಿದಂಥ ಈ ಕ್ಯಾರೆಟನ್ನು 5-6 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ. ಕ್ಯಾರೆಟನ್ನು ಎಷ್ಟು ಚೆನ್ನಾಗಿ ಹುರ್ಕೊಳ್ತಿರೋ ಅಷ್ಟು ಸೊಗಸಾದಂಥ ರುಚಿನ ಖಂಡಿತ ಪಡಿಬೋದು. ಈ 5-6 ನಿಮಿಷ ಏನು ಕ್ಯಾರೆಟ್ನ ಹುರಿತಿರಲ್ಲ, ಈ ರೀತಿ ಚೆನ್ನಾಗಿ ಬೆರೆಸ್ತಾನೆ ಹುರಿಬೇಕಾಗತ್ತೆ. ಹಾಗೆ ಬೇಯಲಿ ಅಂತ ಬಿಡಬೇಡಿ. ಈಗಿಲ್ಲಿ ತಾವು ನೋಡ್ತಾ ಇದ್ರೆ ಸರಿಸುಮಾರು ಏನಿಲ್ಲ ಅಂದರೂ 5-6 ನಿಮಿಷ ನೀಟಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಕ್ಯಾರೆಟನ್ನು ಬಹಳ ಚೆನ್ನಾಗಿ ಈ ರೀತಿ ಹುರಿದಾಯಿತು. ಈ ರೀತಿ ಕ್ಯಾರೆಟನ್ನು ಹುರಿದಾದ ನಂತರ ಈಗ ಮೊದಲೇ ಏನು ನಾವು ನೀಟಾಗಿ ಸಬ್ಬಕ್ಕಿನ ಹುರಿದು ಬೇಯಿಸ್ಕೊಂಡಿದ್ವಲ್ಲ, ಆ ಸಬ್ಬಕ್ಕಿನ ಹಾಕ್ಕೋಬೇಕಾಗತ್ತೆ. ಈಗ ಸಬ್ಬಕ್ಕಿನೂ ಹಾಕಾದ ನಂತರ 1 ಕಪ್ಪಷ್ಟು ಹಾಲು, ಕಾಯಿಸಿ ತಣ್ಣಗಾದಂಥ ಹಾಲಿದು. ಈ ರೀತಿಯಾಗಿ ಹಾಲನ್ನು ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಕ್ಯಾರೆಟು, ಹಾಲು, ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆರಿಬೇಕು. ಈ ರೀತಿ ಹಾಲು, ಸಬ್ಬಕ್ಕಿ, ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆರೆತಾದ ನಂತರ 1/4 ಕಪ್ ಅಳತೆಯ ಸಕ್ಕರೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ತಮ್ಮ ಇಚ್ಛಾನುಸಾರ ಸಕ್ಕರೆನ ಅಂದರೆ ಸಿಹಿನ ಏರುಪೇರು ಮಾಡ್ಕೋಬೋದು. ಸಕ್ಕರೆನೂ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ 5 ನಿಮಿಷಗಳ ಕಾಲ ಇದನ್ನೆಲ್ಲ ಬೇಯಿಸ್ಕೋಬೇಕಾಗತ್ತೆ. ಆಗ ಸಕ್ಕರೆ ಚೆನ್ನಾಗಿ ಕರಗಿ ಕ್ಯಾರೆಟ್ ಹಾಗೆ ಸಬ್ಬಕ್ಕಿಗೆಲ್ಲ ಸಿಹಿ ಬೆರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ಕೊಳ್ಳಿ, ಈ ರೀತಿಯಾಗಿ ನೀವು ಪಾಯಸನ ಸಿದ್ಧ ಮಾಡಬೇಕಾದ್ರೆ ಏನಾದರೂ ಗಟ್ಟಿ ಆಯಿತು ಅಂದರೆ ಮತ್ತಷ್ಟು ಹಾಲನ್ನು ಹಾಕ್ಕೋಬೋದು. ಬಟ್ ಹಾಲು ಹಾಕ್ಬೇಕಾದ್ರೆ ಕಾಯಿಸಿ ಆರಿಸಿದಂಥ ಹಾಲನ್ನೇ ಹಾಕ್ಕೊಳ್ಳಿ.
ಈ ರೀತಿ ಸಕ್ಕರೆನೂ ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಎಲ್ಲನೂ ಕುದಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ಸಕ್ಕರೆನ ಬೆರೆಸಾದ ನಂತರ 5 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಹಾಲಿನ ಜೊತೆ ಸಕ್ಕರೆನೂ ಬೆರೆತು ಹಾಲು ಮತ್ತು ಸಕ್ಕರೆ ಪಾಕದಲ್ಲಿ ನೀಟಾಗಿ ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಬೆಂದಿದೆ. ಈಗ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ಈ ಪಾಯಸದ ರುಚಿನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ 2 ಟೇಬಲ್ಸ್ಪೂನಷ್ಟು ಬಾದಾಮಿ ಪೌಡ್ರನ್ನ ಹಾಕ್ಕೊಳ್ತಾ ಇರತಕ್ಕಂಥದ್ದು. ಹಾಗೆ ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದಂಥ 2 ಏಲಕ್ಕಿಕಾಯಿ ಪುಡಿನೂ ಸಹ ಹಾಕಿ ಚೆನ್ನಾಗಿ ಬೆರೆಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಯಾವುದೇ ರೀತಿಯಾದಂಥ ಖಾರದ ಪದಾರ್ಥ ಮಾಡಿದಾಗ ಅಲ್ಲಿ ಒಂದು ಒಗ್ಗರಣೆ ಅಂತ ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಸಿಹಿ ಪದಾರ್ಥನ ಮಾಡಿದಾಗ ಅಲ್ಲಿ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕಬೇಕಾಗತ್ತೆ. ಇಲ್ಲಾಂದರೆ ಈ ಪಾಯಸ ಸಂಪೂರ್ಣ ಆಗೋದೇ ಇಲ್ಲ. ಬನ್ನಿ ಈಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ಈ ಪಾಯಸಕ್ಕೆ ಸೇರಿಸೋಣ. ದ್ರಾಕ್ಷಿ ಗೋಡಂಬಿನ ಹುರಿಯೋದಕ್ಕೋಸ್ಕರ ಈಗಲೊಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿದ್ವಿ. ಬಿಸಿಯಾದಂಥ ಕಡಾಯಿಗೆ ನಾವಾಗಲೇ 2 ಟೇಬಲ್ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ವಿ. 1 ಟೇಬಲ್ಸ್ಪೂನಷ್ಟು ಕ್ಯಾರೆಟ್ನ ಹುರಿಯೋದಕ್ಕೆ ಹಾಕಿದ್ವಿ. ಈಗ ಅದೇ 1 ಟೇಬಲ್ಸ್ಪೂನಷ್ಟು ದ್ರಾಕ್ಷಿ ಗೋಡಂಬಿನ ಹುರಿಯೋದಕ್ಕೆ ಹಾಕ್ತಾ ಇರತಕ್ಕಂಥದ್ದು. ಈಗ ತುಪ್ಪನ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ. ಈಗಿಲ್ಲಿ ತುಪ್ಪ ಚೆನ್ನಾಗಿ ಬಿಸಿಯಾಗಿ ಕರಗಿದೆ. ಈ ಸಮಯದಲ್ಲಿ 10-15 ಗೋಡಂಬಿನ ಹಾಕ್ಕೊಂಡು 30 ಸೆಕೆಂಡ್ಗಳ ಕಾಲ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಚೆನ್ನಾಗಿ ಫ್ರೈ ಆಗಿ ಕಂದು ಬಣ್ಣ ಬಂದರೆ ಸಾಕು. ಈ ರೀತಿಯಾಗಿ ಗೋಡಂಬಿನ ಹುರಿದಾದ ನಂತರ ಅದೇ ರೀತಿ 10-15 ಒಣದ್ರಾಕ್ಷಿನೂ ಹಾಕಿ ಜಸ್ಟು ಒಂದು 10 ಸೆಕೆಂಡು ಹುರಿದ್ರೆ ಸಾಕಾಗುತ್ತೆ. 10-15 ಸೆಕೆಂಡಲ್ಲೇ ಒಣದ್ರಾಕ್ಷಿನ ಭಾಳ ಚೆನ್ನಾಗಿ ಹುರ್ಕೋಬೋದು. ಒಣದ್ರಾಕ್ಷಿ ಹುಬ್ಬುತ್ತೆ, ತಾವಿಲ್ಲಿ ನೋಡ್ತಾ ಇರ್ಬೋದು. ಈಗ ತುಪ್ಪದಲ್ಲಿ ಹುರಿದಂಥ ಈ ಒಣದ್ರಾಕ್ಷಿ ಮತ್ತು ಗೋಡಂಬಿನ ಪಾಯಸಕ್ಕೆ ಹಾಕ್ಕೊಳ್ಳೋಣ. ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿನೂ ಹಾಕಿರೋದ್ರಿಂದ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸ್ಕೊಂಡ್ರೆ ಸಾಕು, ಭಾಳ ಸೂಪರಾಗಿ ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಪಾಯಸ ಸಿದ್ಧವಾಗುತ್ತೆ. ಖಂಡಿತ ಈ ರೀತಿಯಾದಂಥ ಪಾಯಸ ಮಾಡಿದಾಗ ಬಿಸಿ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ. ಬಿಸಿ ಯಾರಾದರೂ ಒಂದು ರುಚಿ ಇರುತ್ತೆ, ಬಿಸಿನಲ್ಲೇ ತಿಂದರೆ ಮತ್ತೊಂದು ರುಚಿ ಇರುತ್ತೆ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಪಾಯಸ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ಒಂದು ರೆಸಿಪಿನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.